ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ಅಶ್ವಿನಿ, ಆರತಿ ಮಾಡಿ. ಬಲಗಾಲಿನಲ್ಲಿ ಸೇರ್ನ ಒತ್ತು, ಬಲಗಾಲನ ಒಳಗಡೆ ಇಟ್ಕೊಂಡು ದೀಪ ಹಚ್ಚಿ. ದೀಪದ ಬೆಳಕಿನ ತರಾನೇ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ತುಂಬಿರಲಿ ಅಂತ ದೇವರ ಹತ್ರ ಕೇಳ್ಕೊ. ಜಯದೇವ, ಮುಂದೆ ಬಾರೋ, ಮುಂದೆ ಇಷ್ಟಕ್ಕೆಲ್ಲ ಕಾರಣ ನೀನೇ ಭೂಮಿಕಾ, ನಿನ್ನಂತೂ ಸುಮ್ಮನೆ ಬಿಡಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿಮ್ಗೆ ಯಾರಿಗಾದ್ರೂ ಎಂತಾರು ಬೇಕಾದ್ರೆ ನನ್ನ ಕೇಳಿ ಅಕ್ಕ. ಕಾಶಿ, ನನಗೆ ಬೇಕಣ. ಎಂತ ಬೇಕು ಯಜಮಾನ್ರೆ? ನೇರ್ಬೇಕು, ದೇವ್ರು ನೋಡ್ಬೇಕಣ. ಅಯ್ಯೋ, ಎಂತ ಮಾತು ಹೇಳ್ರಿ ಯಜಮಾನ್ರೆ? ಭಗವಂತನ ಸೇವೆ ಮಾಡ್ತಿ ಪತಿಗೆ ಇಂಥ ಮಾತು ಹೇಳಕ್ಕ? ಭಗವಂತ ಮನ್ಸು ಮಾಡ್ರೆ ಯಾವುದಾದ್ರೂ ಒಂದು ರೂಪದಲ್ಲಿ ತೋರ್ತಾನ, ನಾವೇನಿದ್ರು ಕೈ ಮುಗಿಕಷ್ಟೇ. ಅಷ್ಟೇ ಕಣ. ಓಹೋ, ಆಗ್ಲೇ ಪೂಜೆಗಳು ಶುರು ಆಗ್ಬಿಟ್ಟಿದೆ, ನಾವುಗಳ ಲೇಟ್ಗಳು. ಬನ್ನಿ ಬಾಬು. ಏನೊಬ್ನೇ ಬರ್ತಾ ಇದೆಯಾ? ಅವರೆಲ್ಲ ಎಲ್ಲೇ? ಅಯ್ಯೋ, ಯಾಕೆ ಕೇಳ್ತಾ ಶಿವಪ್ಪನೇ? ಆ ಡೀಲಿಂಗ್ ರಾಜುಗಳು ಕೊಡ್ಬೇಕಲ್ವೇ? ನಾನು ಸತ್ಯನಾರಾಯಣ ಸ್ವಾಮಿಗಳ ಪೂಜೆಗಳಿದ್ದಾರೆ ಸರ್, ರಜೆಗಳು ಕೊಡಿ ಅಂತ ಕೇಳಿದಕ್ಕೆ ಬೈದ 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 ಹೆಂಗ ಬೈದ ಅಂತ ಪೂಜೆಗಳಾದ್ಮೇಲೆ ಹೇಳ್ತೀನಿ. ಪೂಜೆ ಅಂದ್ರು ಬೈದ್ರ? ಅಯ್ಯೋ ಮೇಡಮ್ಗಳೇ, ಅದನ್ನ ಬೈಗುಳಾನಕ್ಕಾಗತ್ತೆ, ಮಕ್ಕೆ ಮಂಗತಿಗಳನ್ನ ಎತ್ತಿ ಕಳಿಸ್ದಾನ್ಬೇಕು. ಇರ್ಲಿ ಬಿಡಿ, ಟೆನ್ಷನ್ ತಗೊಂಬೇಡಿ, ಆರಾಮ ಕೂತ್ಕೊಳ್ಳಿ. ಅಯ್ಯೋ, ಏನ ಆರಾಮೋ ಏನೋ ಸರ್, ನಮ್ಮನ್ನ ಸತ್ಯನಾರಾಯಣ ಸ್ವಾಮಿಗಳೇ ಕಾಪಾಡಬೇಕು. ಆ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಶುರು ಮಾಡಬಹುದಾ?
ಈಗ ಸತ್ಯನಾರಾಯಣ ಸ್ವಾಮಿ ಕಥೆನ ಶುರು ಮಾಡ್ತೀನಿ, ಎಲ್ಲರೂ ಭಕ್ತಿಯಿಂದ ಕೇಳಿಸ್ಕೊಳ್ಳಿ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಅನ್ನೋದು ದೇವರನ್ನು ನಂಬಿರೋ ಆಸ್ತಿಕರ ಪಾಲಿಗೆ ಅತ್ಯಂತ ಪ್ರಿಯವಾದ ಪೂಜೆ. ಸ್ವಾಮಿ ಸತ್ಯನಾರಾಯಣ ಎಲ್ಲ ನವಗ್ರಹಗಳಿಗೆ ಅಧಿಪತಿ. ಪ್ರತಿಯೊಬ್ಬ ಮನುಷ್ಯನ ಮೇಲೂ ಅವರವರ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಗ್ರಹಗತಿಗಳು ಪ್ರಭಾವ ಬೀರುತ್ತೆ. ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡೋದು, ವ್ರತ ಮಾಡೋದು ಗ್ರಹಗಳಿಂದ ಮುಕ್ತಿ ಪಡೆಯೋಕ್ಕೆ ಸುಲಭವಾದಂತಹ ದಾರಿ. ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಎಲ್ಲ ಸಮಾರಂಭಗಳಲ್ಲೂ ಮಾಡ್ತಾರೆ. ಸಾಮಾನ್ಯವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಹುಣ್ಣಿಮೆ ದಿನ ಆಚರಿಸ್ತಾರೆ. ಆದರೆ ಇನ್ನೊಂದು ವಿಶೇಷ ಏನು ಅಂದರೆ, ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನಿಮಗೆ ಯಾವಾಗ ಮಾಡಬೇಕು ಅನಿಸುತ್ತೋ ಆವಾಗ ಮಾಡಬಹುದು. ಇದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಈಗ ಸ್ವಾಮಿ ಕಥೆಯ ಕೇಳೋದ್ರ ಮೂಲಕ ಪಾವನರಾಗಿ. ದಯವಿಟ್ಟು ಸ್ವಾಮಿ ಕತೆ ಹೇಳೋ ಸಂದರ್ಭದಲ್ಲಿ ಯಾರು ಅರ್ಧಕ್ಕೆ ಎದ್ದು ಹೋಗಬಾರದು. ಕತೆ ನಂತರ ಸ್ವಾಮಿ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಹೋಗಬೇಕು. ಈಗ ಸ್ವಾಮಿ ಕಥೆಯನ್ನು ಪ್ರಾರಂಭ ಮಾಡ್ತೀನಿ, ಎಲ್ಲರೂ ಭಕ್ತಿಯಿಂದ ಕೇಳಿಸ್ಕೊಳ್ಳಿ. ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಗೆ ನಮಸ್ಕಾರಗಳು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ನೀನು ನಮ್ಮ ಮನೆಗೆ ಬಂದು ಖುಷಿನ ನಗುವಿನ ನೆಮ್ಮದಿನ ಹಂಚಿದ್ಯಲ್ಲಪ್ಪ, ಬಹಳ ಸಂತೋಷ ಆಯ್ತು. ಆಗ್ಲೇ ನೀನು ರೇವತಿಗೆ ಕೆಟ್ಟ ಹೆಸರು ಬರದೇ ಇರೋ ಹಾಗೆ, ಅವಳಿಗೆ ಏನು ಕೆಟ್ಟದಾಗದೇ ಇರೋ ಹಾಗೆ ನೋಡ್ಕೋತೀನಿ ಅಂತ ಹೇಳಿದ್ಯಲ್ಲಪ್ಪ, ಅದನ್ನ ಕೇಳಿ ಮನಸ್ಸು ತುಂಬ ಹಗುರಾಯ್ತಪ್ಪ. ಆ್ಯಕ್ಚುಲಿ ನಮ್ಮ ರೇವತಿಗೆ ನಿನ್ನಂತ ಸಭ್ಯ ಸುಸಂಸ್ಕೃತ ಸ್ಫುರದ್ರೂಪಿ ಹುಡುಗ ಸಿಕ್ಕಿದ್ರೆ ಮದುವೆ ಮಾಡೋಣ ಅಂದ್ಬಿಟ್ಟು ನನಗೂ ನನ್ನ ಹೆಂಡತಿಗೂ ಈಗ ತಾನೇ ಆಲೋಚನೆ ಶುರುವಾಯ್ತಪ್ಪ. ಒಳ್ಳೆ ಒಳ್ಳೆ ಆಲೋಚನೆ, ಒಳ್ಳೆ ಹುಡುಗ ಸಿಕ್ಕಿದ್ರೆ ಒಳ್ಳೇದೆ. ನಮ್ಮ ರೇವತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಗೊತ್ತಾ ಅಳಿಮಯ್ಯ? ಅಳಿಮಯ್ಯ ಅಂದ್ರ? ಓ, ನೀ ನನ್ನ ಮಾವ ಅಂತೀಯ, ನನ್ನ ಹೆಂಡತಿನ ಅತ್ತೆ ಅಂತೀಯ, ನಾನು ಹಾಗಿದ್ರೆ ನಿನ್ನ ಅಳಿಮಯ್ಯ ಅನ್ಬಾರ್ದಾ? ಅನ್ಬೋದು ಧಾರಾಳ್ಬಗತ್. ಹಾ, ನಾನು ಎಲ್ಲಿದ್ದೆ? ಅದೇ ಧಾರಾಳ್ಬಗ್ ಅಂತಿದ್ದೆ. ಏ ಅದಲ್ಲ ಕಣಯ್ಯ, ಅದಕ್ಕೂ ಹಿಂದೆ ನಾನು ರೇವತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಹೇಳ್ತಾ ಇದ್ದೆ. ನೀನು ನನ್ನ ಹೆಂಡತಿ ಮಾಡಿದ ಅಡುಗೆನೇ ತುಂಬ ಚೆನ್ನಾಗಿದೆ ಅಂತ ಹೇಳಿದೆಯಲ್ಲ, ರೇವತಿ ಮಾಡಿದ ಅಡುಗೆ ತಿಂದರೆ ಜೀವನ ಪೂರ್ತಿ ಅದೇ ಅಡುಗೆ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಅಂತೀಯ? ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ? ಅಯ್ಯೋ, ನಾನು ಆಡ್ತಾ ಇರೋ ಮಾತು ನಿನಗೆ ಅರ್ಥನೇ ಆಗ್ತಾ ಇಲ್ವಲ್ಲಪ್ಪ. ಅದು ಮಾವ, ಟೈಮ್ ಆಯಿತು, ನಿದ್ದೆಗಳಲ್ಲಿ ನೀವೇನೇನೋ ಮಾತಾಡ್ತಾ ಇದ್ದೀರಾ. ಏ, ನನಗೆ ನಿದ್ದೆನೇ ಬರ್ತಾ ಇಲ್ಲಪ್ಪ. ಅದು ನಮ್ಮ ರೇವತಿ ಇದ್ದಾಳಲ್ಲ, ಅವಳು ತುಂಬ ಧೈರ್ಯವಂತೆ. ನನ್ನ ದೊಡ್ಡ ಮಗಳು ಲೀಲಾ ಇದ್ದಾಳಲ್ಲ, ಅವಳು ಹಾಗೆ ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಜೀವನದಲ್ಲಿ ಏನೇ ಆದರೂ ತಾನು ನಿಭಾಯಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅವಳಿಗೆ. ಅದನ್ನ ನೋಡಿ ನಮಗೆ ಶಾಕ್ ಆಗೋಯ್ತು. ಈಗ ನನಗಾಗ್ತಾ ಇದೆಯಲ್ಲ ಆ ಥರನ. ಏನು ಶಾಕು? ಕರೆಕ್ಟಾಗಿ ಹೇಳೋದ್ಯಪ್ಪ. ಆಮೇಲೆ ನಮ್ಮ ರೇವತಿ ಇದ್ದಾಳಲ್ಲ, ಅವಳು ಹಾಡ್ತಾಳೆ. ದೇವ್ರ ಮುಂದೆ ಕೂತು ಅವಳು ಹಾಡೋದನ್ನ ನೀನು ಕೇಳಬೇಕು, ಕೇಳ್ತಾನೆ ಇರಬೇಕು ಅನ್ಸುತ್ತೆ ಜೀವನ ಪರ್ಯಂತ. ಸಾಕು. ಏನಯ್ಯ ಅದು? ನೀವು ನಾಳೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಈಗ ನಿದ್ದೆಗೆಟ್ಟು ನಾಳೆ ಅಲ್ಲೇನಾರ ಎಡವಟ್ಟಾಗೋದು, ಏನು ಬೇಡ, ಮಾತಾಡೋಣ, ಎಲ್ಲ ಡೀಟೇಲಾಗಿ ಬಿಡಿಸಿ ಬಿಡಿಸಿ ಮಾತಾಡೋಣ. ಬಟ್ ಮೊದಲು ನೀವು ರೆಸ್ಟ್ ತೊಗೊಂಡು.
ನಿಜವಾಗ್ಲೂ ನಿದ್ದೆ ಬರ್ತಾ ಇಲ್ಲ. ನನ್ನ ಮಾತು ಕೇಳಿ ಹೋಗಿ, ಕಣ್ಣು ಮುಚ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಳ್ಳಿ, ಟಕ್ಕ ನಿದ್ದೆ ಬರುತ್ತೆ. ಬೇಕಾ ಟ್ರೈ ಮಾಡಿ, ಹಾಗೆ ಆಗುತ್ತೆ. ನೀವು ಟ್ರೈ ಮಾಡಿ ಮಾವ, ಬನ್ನಿ ಮಾಡಿ, ಟ್ರೈ ಮಾಡಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೋಡ್ದೇನೆ ಇವ್ರು ಮಾಡಿದ ಕೆಲಸನ? ಇಷ್ಟುದ್ದ ಇದ್ದಾಳೆ ಚೋಟ್ ಮೆಣಸಿನ್ಕಾಯಿ, ಆ ಕೆಟ್ಟ ಜಾತ್ರದವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ಲು. ಏನ್ ಹೇಳ್ತಿದ್ದೀರಾ ಅತ್ತೆ? ಖುಷಿ ಭಾವನಾ ಜೊತೆ ಮಾತಾಡ್ತಿದ್ಲ? ನಿಜ ಹೇಳ್ತಿದ್ದೀರಾ? ಅಯ್ಯೋ, ನನ್ನ ಅಣೆಗೂ ನಿಜ ಕಣಮ್ಮ ಸೊಪ್ಪು. ಆ ಭಾವನಾ ಕಾಂಪೌಂಡ್ ಹಾಡ್ಕೊಂಬಂದು ಇವಳ ಹತ್ರ ಮಾತಾಡ್ತಿದ್ಲು. ನಾನ್ ನೋಡಿದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಇಬ್ರು ಸೇರ್ಕೊಂಡು ಏನೇ ನಡೆಸ್ತಾ ಇದ್ರು. ಆ ಭಾವನನ ಅವತ್ತೆ ಒಳಗಾಗ್ತಿದ್ರೆ ಬುದ್ಧಿ ಬಂದಿರೋದು. ಎಷ್ಟು ಧೈರ್ಯ ಇರ್ಬೇಕು ಅವಳಿಗೆ. ಇವಳು ನೋಡಿದ್ರೆ ಯಾವಾಗ್ಲೂ ಅಮ್ಮ ಬೇಕು ಅಮ್ಮ ಬೇಕು ಅಂತ ಆಡ್ತಾನೆ ಇರ್ತಾಳೆ. ನಮ್ಗಿಂತ ಅವಳೆ ಹೆಚ್ಚಲ್ಲ ನಿನ್ಗೆ. ಈ ತುಲಾಲ್ ಎಂತ ಕೆಲಸ ಮಾಡ್ತಾಳ ನೋಡು ಚೋಟ್ ಮೆಣಸಿನ್ಕಾಯಿ ತಂದು. ಖುಷಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ಯಲ್ಲ, ಖುಷಿ ನೋಡ್ದ್ಯಾ? ಮಾತಾಡ್ದ್ಯಾ ಅವಳ ಹತ್ರ? ಮಾತಾಡಿಸದ್ಲಮ್ಮ. ಮತ್ ಯಾಕೆ ಹೇಗಿದ್ಯಾ, ಏನಾಯ್ತು? ಅವಳು ಚೆನ್ನಾಗಿಲ್ಲ ಅಮ್ಮ, ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ. ಖುಷಿನ ನೆನ್ಸ್ಕೊಂಡ್ರೆ ನನಗ್ ಸಂಕಟ ಆಗುತ್ತೆ ಅಮ್ಮ. ಅಯ್ಯೋ, ಏನ್ ಹೇಳ್ತಿದ್ಯಮ್ಮ, ಆ ಚಿಕ್ಕ ಹುಡುಗಿ ಕೈಯಲ್ಲ? ಹೌದಮ್ಮ, ಅವಳಗ್ ಸರಿಯಾಗಿ ಊಟನೂ ಕೊಡ್ತಾ ಇಲ್ಲ ಅನ್ಸುತ್ತೆ, ತುಂಬಾ ಸೊರ್ಗ ಹೋಗಿದ್ದಾಳೆ. ಏನಮ್ಮ ಇದು, ಸ್ವಂತ ಅಣ್ಣನ್ ಮಗಳು ಅಂತ ಸ್ವಲ್ಪನಾದ್ರೂ ಕರುಣೆ ಬೇಡ್ವಾ ಅವ್ರಿಗೆ? ಅವ್ರು ಮನುಷ್ಯರಲ್ಲಮ್ಮ, ರಾಕ್ಷಸರು. ಅಪ್ಪ ಖುಷಿ, ಬೇಜಾರ್ ಮಾಡ್ಕೋಬೇಡಮ್ಮ, ದೇವ್ರು ಏನಾದ್ರೂ ದಾರಿ ತೋರಿಸ್ತಾನೆ. ವಿಶ್ವ, ಏನಾಗಿದೆ ನಿಮ್ಗೆ? ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ನಿನಗೆ ಕಾಲ್ ಮಾಡಕ್ಕೆ ಎಷ್ಟಲ್ಲ ಟ್ರೈ ಮಾಡಿದ್ವಿ ಗೊತ್ತಾ? ನೀನ್ ಬರ್ತೀಯಾ, ಎಲ್ರು ಸೇರಿ ಜಾನ್ವಿ ಎಂಗೇಜ್ಮೆಂಟ್ ನಿಲ್ಸ್ತೀರಿ ಅಂತ ಅನ್ಕೊಂಡ್ವಿ. ನೀನ್ ನೋಡಿದ್ರೆ ಇಲ್ಲ ಕಣ್ರ, ನಂದು ಜಾನವಿದು ಮುಗ್ದೋಗಿರೋಗರ. ನಾನ್ ಕೂತಲ್ಲೇ ಕೂತಿದ್ದೀನಿ, ಕಾಲ ಮುಂದಕ್ಕೆ ಹೋಗ್ತಾ ಇದೆ. ನೋ, ಅವತ್ ನೀನ್ ಬಂದಿದ್ರೆ ಏನೋ ಒಂದ್ ಮಾಡ್ಬೋಯ್ತು ಕಣೋ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಾಳಾದ ಕೆಲ್ಸನ ಅದಾಮಿನಿ ನನ್ನಿಂದ ಮಾಡಿಸ್ತಾ ಇದ್ದಾಳಲ್ಲ, ಎಲ್ಲ ನನ್ನ ಕರ್ಮ. ಏನ್ ಮಾಡ್ಲಿ, ತಗ್ಲಾಕೊಂಡಿದೀನಿ, ಅದಕ್ಕೆ ಅನುಭವಿಸ್ಲೇಬೇಕು, ಇಲ್ಲಾಂದ್ರೆ ಜನನಿಗೆ ಕತ್ತೆ ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಾಳೆ.
ಐತಿ, ತಗೊಳ್ಳಿ ಇದು ಇದೆ, ಆವಾಗ್ಲೇ ಕೊಡೋದನ್ನ ಮರ್ತು ಬಿಟ್ಟೆ. ಅಲ್ಲಪ್ಪ ಗಣಿ, ಇಲ್ಲಿ ಎಷ್ಟೊಂದು ಬಟ್ಟೆಗಳಿವೆ ಆದ್ರೂ ತಂದು ಕೊಡ್ತಾ ಇದೆಯಲ್ಲ, ನೀವೆಲ್ಲರೂ ನನ್ನ ಮನುಷ್ಯ ಅನ್ಕೊಂಡಿದ್ದೀರಾ ಇಲ್ಲ ರಾಕ್ಷಸಿ ಅನ್ಕೊಂಡಿದ್ದೀರಾ? ಅವೆರಡೂ ಅಲ್ಲ, ಅದಕ್ಕಿಂತ ಖರಾಬೆ ಅಂತ ಅನ್ಕೊಂಡಿದ್ದೀನಿ. ಏಯ್ ಏನೋ ಅತಿಯಾಗಿ ಮಾತಾಡ್ತಾ ಇದೀಯ. ಏನು ವಾಯ್ಸ್ ಜೋರ್ ಮಾಡ್ತಿದ್ದೀರಾ? ವಾಯ್ಸ್ ಜೋರ್ ಮಾಡಿದ್ರೆ ನಮ್ ಬಾಸ್ನ ಕರೀತೀನಿ. ಬಾಸ ಯಾರು? ಅದು ನಾನೇ. ಏನ್ ಗಣಿ ಬಾಸ್ ಗೀಸು ಅಂತ ಹೇಳ್ತಿದ್ದೆ, ಏನಾದ್ರೂ ಪ್ರಾಬ್ಲಮ್ಮಾ? ಮೇಡಮ್ ಅದು ಏನಿಲ್ಲ ದಾಮಿನಿ, ಗಣಿನು ಬಟ್ಟೆ ತಂದಿಟ್ಟು ಅದನ್ನು ಇಸ್ತ್ರಿ ಮಾಡಿ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಈಗ ಮಾಡೋಕ್ಕಾಗಲ್ಲ, ನನಗೆ ತುಂಬ ಸುಸ್ತು ಆಗ್ತಿದೆ ಅಂತ ಹೇಳ್ತಿದ್ದೆ. ಅಷ್ಟರಲ್ಲಿ ಗಣಿ ಬರೀ ನಂದು ಬಟ್ಟೆ ಮಾತ್ರ ಅಲ್ಲ, ನಮ್ಮ ಬಾಸ್ದು ಬಟ್ಟೆಗಳಿವೆ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಬಾಸ ಯಾರಪ್ಪ ಅದು ನಿನ್ನ ಬಾಸು ಅಂತ ಕೇಳ್ತಿದ್ದೆ. ತಿರುಗಿ ನೋಡ್ತೀನಿ ನೀನು ಬಂದು ನಿಂತಿದ್ದೆ. ಹ್ಞೂ, ಈಗ ಗೊತ್ತಾಯ್ತಾ ಬಾಸ್ ಯಾರು ಅಂತ? ಹಾಂ ಗೊತ್ತಾಯ್ತು ಗೊತ್ತಾಯ್ತು. ಅದ್ ಸರಿ, ಬಟ್ಟೆಗಳನ್ನೆಲ್ಲ ನಾವು ಕೊಟ್ಟು ಎಷ್ಟೊತ್ತಾಯ್ತು, ಇನ್ನು ಐರನ್ ಮಾಡೇ ಇಲ್ಲ. ನೋಡಿ ಮ್ಯಾಕ್ಸಿಮಮ್ ಇನ್ 20 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಮಾಡಿ ಮುಗಿಸಿರ್ಬೇಕು. 20 ನಿಮಿಷ ಅಲ್ಲ, ಯಾಕೆ ಆಗಲ್ವಾ? 15 ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ. ಆಯ್ತು ಮಾಡಿ ಮುಗಿಸಿ ಗಣಿ, ಫಾಲೋ ಮಿ. ಬೇಗ ಬೇಗ 20 ನಿಮಿಷ ಮಾಡ್ತೀನಿ ನೋಡು. ಅಲ್ಲ ಮೇಡಮ್, ಈ ರತ್ನವೇಣಿ ಅವರು ಎಷ್ಟೇ ಕೆಟ್ಟವರಾಗಿರ್ಬೋದು, ಆದ್ರೆ ನಾವು ಅವ್ರಿಗೆ ಈ ತರ ತೊಂದರೆ ಕೊಡೋದು ಸರಿನಾ? ಅಲ್ಲ ನಾಳೆ ಇದರಿಂದ ನಿಮ್ಗೇನಾದ್ರು ತೊಂದರೆ ಆದ್ರೆ ನೀವೇನ್ ಮಾಡ್ತೀರಾ? ಅಯ್ಯೋ ಆ ತರ ಎಲ್ಲ ಏನೂ ಆಗಲ್ಲ ಗಣಿ, ಹಂಗಾದ್ರೂ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇಂಥವ್ರಿಗೆ ಈ ರೀತಿನೇ ಶಿಕ್ಷೆ ಕೊಡಬೇಕು. ಅಲ್ಲ ಕಣೋ, ನಿಮ್ಮ ಅಕ್ಕನಿಗೆ ಮತ್ತು ನಿಮ್ಮ ಅಪ್ಪನಿಗೆ ಎಷ್ಟು ಅವಮಾನ ಮಾಡಿಲ್ಲ. ಪಾಪ ಮಗು ಪುಟಾಣಿ, ಅವಳನ್ನ ಯಾವ್ಯಾವ ರೀತಿಯೆಲ್ಲ ನಡೆಸ್ಕೊಂಡಿಲ್ಲ, ಇಂಥವ್ರಿಗೆ ಹೀಗೆ ಮಾಡಬೇಕು, ಸರಿನಾ ಇಲ್ವಾ? ಸರಿ ಮೇಡಮ್, ನೀವೇನೇ ಮಾಡಿ ನಿಮ್ಗೆ ನಾನು ಸಪೋರ್ಟ್ ಆಗಿರ್ತೀನಿ. ಹ್ಞೂ ಅಲ್ಲಿಡು, ಐರನ್ನೇ ಮಾಡಕ್ಕೆ ಬರ್ತಾ ಇಲ್ಲ, ಕಷ್ಟ ಸರಿಯಾಗಿ ಪಡಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಲೋ ಹಲೋ, ಕೇಳ್ತಿದ್ಯಾ? ಏನ್ ಲೈಸ್ಯಾ? ವಾ ಅದ ಅಲ್ಲಿ ಹುಣ್ಸೆ ಹುಳಿ ಐತೆ, ಅದಕ್ಕೆ ಒಂಚೂರು ನೀರ್ ಹಾಕ್ ಅಚ್ಚ ಕಾರದ ಪುಡಿ ಹಾಕ್ಬಿಟ್ಟು, ಕರಿಬೇವಿನ ಸೊಪ್ಪು ಮೆಂತ್ಯ ಜೀರಿಗೆ ಹಾಕಿ ಚೆನ್ನ ಕುಚ್ಚು, ಕೊತ 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 ಅಂತ ಕುದಿ ಬರ್ತದಲ್ಲ, ಆವಾಗ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು. ಸ್ಟಾಪ್ ಇಟ್! ಇದನ್ ಕಾಕಾ ಹೋಟೆಲ್ ಅನ್ಕೊಂಡಿದ್ದೀರಾ? ಇಷ್ಟು ಕಿರ್ಚ್ಕೊಂಡು ಮಾತಾಡ್ತಿದ್ದೀರಲ್ಲ, ಎಲ್ಲಿದ್ದೀನೇನೋ, ಸ್ವಲ್ಪ ಸೆನ್ಸ್ ಆದ್ರೂ ಇರ್ಲಿ. ಏಯ್ ಯಾರ ಹತ್ರ ಸೆನ್ಸ್ ಬಗ್ಗೆ ಮಾತಾಡ್ತಿದ್ಯಾ? ಅವ್ರೇನ್ ನಿನ್ ಕಿವಿಯಲ್ ಬಂದ್ ಹೇಳಿದ್ರ? ದೊಡ್ಡೋರ್ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಸೆನ್ಸ್ ನಿನಗಿದ್ಯಾ ಅಂತ ಮೊದ್ಲು ತಿಳ್ಕೋ. ಹೋಗ್ಲಿ ಬಿಡು ಸುಮಾ, ಏನೋ ಬಾಯ್ ತಪ್ಪಿ ಹೇಳ್ತಾವಳ. ಪಾಠ ಕಲಿಯೋ ಜಾಗದಾಗೆ ಹಿಂಗೆಲ್ಲ ಮಾತಾಡ್ಬಾರ್ದು, ಹೋಗ್ಲಿ ಬಿಡು. ಯಾಕವ ಬಿಡ್ಬೇಕು? ನಮ್ಮನೆ ನೋಡ್ತಾವ ಸುಮ್ಕಿರು. ಕೆಪ್ಪಾಗೈತೆ ಕಣವ, ಈ ಇಸ್ಯ ಬಿಟ್ಬಿಡು. ಫೋನ್ ತತ್ತ ಇಲ್ಲಿ, ಇದ್ ನಿಸ್ಕೊಂಡಿದ್ದೀನಿ, ಏನ್ ಮಾತಾಡಕ್ಕಿಲ್ಲ. ಹಾಯ್ ಸುಮಾ, ಇವ್ರೇನ ನಿಮ್ ಪೇರೆಂಟ್ಸು? ಶಿವಾನಿ ಎಲ್ಲಿ? ಆಂಟಿ ಅಂಕಲ್ ಬಂದಿಲ್ವಾ? ನಮ್ ಮಮ್ಮಿ ಡ್ಯಾಡಿ ಏನೋ ಖಾಲಿ ಬಿದ್ದಿದ್ದಾರೆ ಅನ್ಕೊಂಡ್ಯಾ? ಅದ್ರಲ್ಲೂ ಜೋರ್ ಜೋಡಿಯಾಗಿ ಬರೋದಿಕ್ಕೆ. ನಮ್ ಡ್ಯಾಡಿ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವ್ರಿಗೆ ಇಷ್ಟೆಲ್ಲ ಟೈಮ್ ಇರಲ್ಲ. ಯಾರನ್ನ ನೋಡ್ಕೊಂಡು ಏನ್ ಹೇಳ್ತಿದ್ಯಾ ಶಿವಾನಿ? ಏನ್ ಮಾತ್ ಮಾತ್ಕೋ ತಪ್ಕೊಂಡು ಹಿಂಗ ಆಗ್ತಿದ್ಯಾ? ಸುಮ್ಕಿರೋಯಿ, ಸರಿಯಾಗಿ ಹೇಳಿದ್ರಿ, ನಿಮ್ ಮಗಳು ಸುಮ್ಮನಿದ್ರೆ ಅವಳಿಗೆ ಒಳ್ಳೇದು, ಇಲ್ಲ ಅಂದ್ರೆ. ಶಿವಾನಿ
ಪುರ್ಸೆ. ಏಯ್ ಜಾಸ್ತಿ ಆಡ್ಬೇಡ ಸುಮಾ, ಜಾಸ್ತಿ ಆಡ್ತಿರೋದ್ ನೀನು. ನಿನ್ ಕೊಬ್ನ ಇಂಥ ವಿಷಯದಲ್ಲ ಮಾರ್ಕ್ಸ್ ಅಲ್ಲಿ ತೋರ್ಸೆ. ಹೋ, ಮಾರ್ಕ್ಸ್ ಬಗ್ಗೆ ಮಾತಾಡ್ತೀಯ? ನಿನ್ಗಿಂತ ಜಾಸ್ತಿ ಮಾರ್ಕ್ಸ್ ನನ್ ಬಂದ್ರೆ ಏನ್ ಮಾಡ್ತೀಯ? ಇಲ್ಲ ಬರಲ್ಲ. ಜಾಸ್ತಿ ಮಾರ್ಕ್ಸ್ ಬಂದ್ರೆ ಏನ್ ಮಾಡ್ತೀಯ ಅಂತ ಕೇಳ್ದೆ. ಇನ್ ಕೇಸ್ ಹಾಗೆ ಏನಾದ್ರೂ ಆದ್ರೆ ನಾನು ಈ ಕಾಲೇಜಿಗೆ ಬರೋದೇ ಬಿಟ್ಬಿಡ್ತೀನಿ. ಓಹೋ ಸರಿ, ಹಾಗಾದ್ರೆ ಅಕಸ್ಮಾತ್ ಏನಾದ್ರೂ ನನ್ಗಿಂತ ನಿನ್ಗೆ ಜಾಸ್ತಿ ಮಾರ್ಕ್ಸ್ ಬಂದ್ರೆ ನಾನೇ ಕಾಲೇಜ್ ಬಿಟ್ಟು ಹೋಗ್ತೀನಿ. ಕಾಲೇಜ್ ಬಿಡೋ ಮಾತೆಲ್ಲ ಯಾಕೆ ಆಡ್ತಿದ್ಯಾ ಶಿವಾನಿ? ಅಯ್ಯಯ್ಯೋ ಶಿವಾನಿದ್ ಕಾಲೇಜ್ ಇವತ್ತೇ ಕೊನೆ ದಿನ, ಏನಪ್ಪ ಮಾಡೋದು? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಂತೂ ಇಂತೂ ಸತ್ಯ ಅವ್ರ ಆಸೆನ ಸೀತಮ್ಮನವ್ರು ಒಪ್ಪಿ ಸತ್ಯ ಅವರು ಟ್ರೈನಿಂಗ್ ಹೋಗುವಾಗ ಆಯ್ತಲ್ಲ, ಅದೇ ಸಂತೋಷ. ಹೌದು ಬಾಲ, ನಮ್ ಸತ್ಯ ಚಿಕ್ಕ ವಯಸ್ಸಿನಿಂದ ನೀನೇನಾಗ್ತೀಯ ಅಂದ್ರೆ ನಾನು ಪೊಲೀಸ್ ಹೋಗ್ತೀನಿ ಅಂತಾನೆ ಹೇಳ್ಕೊಂಡು ಬಂದ್ಲು. ಆದ್ರೆ ನನ್ ಮಗ ಹೋದ್ಮೇಲೆ ಅವಳ ಕನಸುಗಳನ್ನೆಲ್ಲ ಕೊಂದುಕೊಂಡೇ ಬದುಕಿದ್ಲು. ಈ ಮನೆ ಮನೆ ಸಂಸಾರ, ಅವಳ ಅಕ್ಕ, ಅವಳು ಓದು, ಗ್ಯಾರೇಜ್ ಹುಡುಗರು, ಅವ್ರ ಜೀವನ ಅದು ಇದು ಅಂತ ತುಂಬಾ ಒದ್ದಾಡ್ಬಿಟ್ರು. ಈಗ ಅವಳ ಕನಸು ನನ್ಸಾಗ್ತಾ ಇದೆ. ಆ ದೇವ್ರೇ ಅವಳ ಮೇಲ್ಕರುಣೆ ತೋರಿಸಿ ಅವ್ರ ಗಂಡನ ಮನೆ ರೂಪದಲ್ಲಿ ಬಂದು ಅವಳ ಆಸೆನ ನೆರವೇರಿಸ್ತಾ ಇದ್ದೆ ಬಾಲ. ಅದೇನೋ ನಿಜ ಅತ್ತೆ, ತಾನೋದೋ ಸಮಯದಲ್ಲಿ ನಮ್ಮನ್ನು ಸಾಕಿದ್ಲು. ನಿಯತ್ತಿಲ್ದಿರೋಳನ್ನ ಓದಿಸಿ ತಾನು ಕೈಯಲ್ಲಿ ಸ್ಪ್ಯಾನರ್ ಇಟ್ಕೊಂಡ್ಳು. ಹೋಗ್ಲಿ ಬಿಡೆ, ಹಿಂದೆಂದೆಲ್ಲ ನೆನೆಸ್ಕೊಂಡು ಯಾಕೆ ಬೇಜಾರು ಮಾಡ್ಕೋತೀಯ? ಈಗ ನಮ್ಮ ಸತ್ಯ ಓದಿದಾಳಲ್ಲ, ಅವಳು ಓದಿಲ್ಲ ಓದಿಲ್ಲ ಅನ್ನೋ ಕೊರಗು ನಮ್ಗಿರ್ಬಾರ್ದು. ಅಲ್ಲ, ಎಲ್ರು ಖುಷಿಯಾಗಿರೋ ಸಮಯ ಇದು, ಯಾಕೆಲ್ರೂ ಇಷ್ಟೊಂದು ಬೇಜಾರು ಮಾಡ್ಕೊಂತಿದ್ದೀರಾ? ಸತ್ಯ ಅವನ ನೋಡಿ ಬೇರೆಯವ್ರ ಬೇಜಾರು ಮಾಡ್ಕೋಬೇಕೆ ಹೊರತು ನಾವಲ್ಲ. ಏನೇ ನನಗೆ ಟಾಂಟ್ ಕೊಡ್ತಿದ್ಯಾ ಹೇಗೆ ಅಜ್ಜಿ? ಹಾಗೇನಾದ್ರೂ ನಾನ್ ಹೇಳಿದ್ನ? ಇಲ್ವಲ್ಲ. ಮತ್ತೆ ಪಕ್ಕದ ಭಾಗದವರು ಹೆಗಲ್ ಮುಟ್ಕೊಂಡು ನೋಡ್ಕೊಂತಿದ್ದಾರೆ. ನಿನ್ ವ್ಯಂಗ್ಯ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಆ ಸತ್ಯನಾಟ ಜಾಸ್ತಿ ದಿನ ನಡೆಯಲ್ಲ, ನೋಡ್ತಾ ಇರು. ಟ್ರೈನಿಂಗ್ ಹೋಗಿದ್ ಎರಡೇ ದಿನಕ್ಕೆ ಅದ್ರ ಸವಾಸನೆ ಬೇಡ ಅಂತ ಎರಡೇ ದಿನಕ್ಕೆ ವಾಪಸ್ ಬಂದ್ಬಿಡ್ತಾಳೆ. ದಿವ್ಯ ಮುಚ್ಚು ಬಾಯ್ನ. ಅವಳನ್ನೇ ನೀನು ಅನ್ಕೊಂಡೇನೆ? ಮನೆ ಬಿಟ್ಟು ಹೋಗಿ ನಾನು ಈ ಮನೇಲಿ ಇರಲ್ಲ, ಈ ಕೊಂಪಲ್ಲಿ ಯಾರು ಇರ್ತಾರೆ ಅಂತ ಹೋಗಿ ಎರಡೇ ಎರಡು ದಿನಕ್ಕೆ ವಾಪಸ್ ಬಂದಿಯಲ್ಲ, ಹಾಗೆ ಅನ್ಕೊಂಡಿದ್ಯಾ? ನೋಡೆ, ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಅವಳು ನಿನ್ ತಂಗಿ, ಸಾಧ್ಯ ಆದ್ರೆ ಸಂತೋಷ ಪಡು. ನಿನ್ನ ಬದುಕು ರೂಪಿಸೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದಕ್ಕಾದ್ರೂ ಸ್ವಲ್ಪ ಕೃತಜ್ಞತೆ ಇಟ್ಕೋ. ಆಯ್ತಾಯ್ತು, ಅದನ್ನೆಲ್ಲ ಇಟ್ಕೊಳ್ಳೋಣ. ಇನ್ ಎರಡ್ ದಿನದಲ್ಲೇ ನಿನ್ ಮಗಳು ಬಂಡವಾಳ ಗೊತ್ತಾಗತ್ತೆ. ಅಯ್ಯೋ ಹಾಳಾದವಳೆ, ಏನೇ ಬಂದಿರೋದು ನಿನಗೆ ದೊಡ್ಡ ರೋಗ? ಅಜ್ಜಿ ಬಿಟ್ಟಾಕಿ ನಾಯಿ ಬಗಳಿದ್ರೆ ದೇವ್ಲೋಕ ಹಾಳಾಗುತ್ತಾ? ಸುಮ್ನೆ ಯಾಕೆ ನೀವು ಕೋಪ ಮಾಡ್ಕೊಂತೀರಾ? ಏನೇ ನನ್ನೇ ನಾಯಿ ಅಂತಿದ್ಯಾ? ನಿನಗ್ ಹಾಗನ್ನಿಸ್ತಾ? ಹಾಗನ್ಸಿದ್ರೆ ಅದ್ ನಿಜ ಇರ್ಬೋದೇನೋ. ನಿನಗ್ ನೀನೇ ಒಪ್ಕೊಂತಿದ್ಯಾ ಅಂದ್ರೆ ನೀನ್ ಅದೇ. ಆಡ್ಕೊಂಡು ನಗ್ತೀರಾ? ನಗಿ, ನಿಮ್ ಎಲ್ರಿಗೂ ಸರಿಯಾಗಿ ಪಾಠ ಕಲಿಸ್. ಏನೇ ನೀನು ಎಷ್ಟು ನೇರವಾಗಿ ಮಾತಾಡ್ತಾಳತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ.
ಯಾಕೆ ನನಗೆ ಮಾತಾಡೋಕ್ಕಾಗ್ತಿಲ್ಲ? ನಾನು ಮಾತಾಡಬೇಕು. ರಾಮ್, ನಿಧಾನಕ್ಕೆ ಮಾತಾಡಕ್ಕೆ ಟ್ರೈ ಮಾಡಿ. ನಿಮಗೆ ನಾನು ಹೇಗೆ ಹೇಳಲಿ ನಾನು ಮಾತಾಡೋಕ್ಕಾಗ್ತಿಲ್ಲ? ಹೇಳಿ ರಾಮ್, ಅದೇನು ಅಂತ? ಸೀತಾ, ಒಂದೇ ಒಂದ್ಸಲ ನನ್ನ ಕಣ್ಣನ್ನು ನೋಡಿ, ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಅರ್ಥ ಆಗುತ್ತೆ. ನಿಮ್ಮ ಮತ್ತೆ ಸಿಹಿ ಜೊತೆ ನಾನು ಜೀವನ ನಡೆಸಬೇಕು, ಅದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಸೀತಾ. ನಂದು ಪ್ಯೂರ್ ಲವ್, ಯಾವುದೇ ಕೆಟ್ಟ ಇಂಟೆನ್ಷನ್ ನನಗಿಲ್ಲ. ಐ ಲವ್ ಯು ಸೀತಾ. ಐ ಲವ್ ಯು ಸೀತಾ. ಐ ಲವ್ ಯು ಸೀತಾ. ನಿಧಾನಕ್ಕೆ ಮಾತಾಡಕ್ಕೆ ಟ್ರೈ ಮಾಡಿ. ನಿಧಾನ ಸ್ಟ್ರೆಸ್ ಮಾಡ್ಕೋಬೇಡಿ. ನಿಮ್ಮ ಮನೆಗೆ ಬಂದಾಗ ಏನೋ ಮಾತಾಡಬೇಕು ಅಂತ ಹೇಳ್ತಿದ್ರಿ, ನಾನು ಅವಕಾಶನೇ ಕೊಡಲಿಲ್ಲ. ಇವಾಗ ಹೇಳಿ ರಾಮ್, ನಾನು ಕೇಳಿಸ್ಕೋತೀನಿ, ಹೇಳಿ. ನಿಮ್ಗೆ ಬರುತ್ತ ತೋರಿಸ್ತೀರಾ? ತಗೊಳ್ಳಿ ರಾಮ್, ಬರುತ್ತ ತೋರಿಸಿ. ಸ್ಟ್ರೆಸ್ ಮಾಡ್ಕೋಬೇಡಿ. ಎದೆ ನೋತಿದ್ಯಾ ರಾಮ್? ನನ್ನ ಡಾಕ್ಟರ್ನ ಕರೀಲ? ನಿಮ್ಮ ಮತ್ತೆ ಸಿಹಿ ಜೊತೆ ನಾನು ಜೀವನ ನಡೆಸಬೇಕು, ಅದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಸೀತಾ. ಐ ಲವ್ ಯು ಸೀತಾ. ಐ ಲವ್ ಯು ಸೀತಾ. ಐ ಲವ್ ಯು ಸೀತಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಾಕೋ ಟೆನ್ಷನಲ್ಲಿ ಇದೆಯಾ? ಫ್ಯಾಮಿಲಿ ಟ್ರಿಪ್ ವಿಚಾರನ? ಮಹೇಶ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಭಿ ಅವಿ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅವ್ರು ಹೇಳೋದು ಸರಿ ಅನಿಸುತ್ತೆ. ನಾನು ಅವ್ರ ಜಾಗದಲ್ಲಿ ಇದ್ದಿದ್ರೆ ನಾನು ಹಾಗೆ ಯೋಚಿಸ್ತಾ ಇದ್ದೇನು. ಆದರೆ ತುಳಸಿಯವ್ರ ಬಗ್ಗೆ ಯೋಚಿಸಿದಾಗ ಅವರ ಮಕ್ಕಳು ಸಂಧ್ಯಾ ಸಮರ್ಥ್ ಕೂಡ ನನ್ನ ಮಕ್ಕಳೇ ಅನಿಸುತ್ತೆ. ತುಳಸಿಯವರು ಈ ಮನೆಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ಅವಮಾನ ಅನುಭವಿಸಿದ್ದಾರೆ. ಹಾಗಿರುವಾಗ ಅವರ ಮಕ್ಕಳನ್ನು ದೂರ ಇಡೋದಂದರೆ ಯಾಕೋ ನನ್ನ ಮನಸ್ಸು ಒಪ್ಪಲ್ಲ ಮಹೇಶ. ನಾನು ಹೀಗೆ ಯೋಚಿಸೇ ಇರಲಿಲ್ವಲ್ಲ ಅಣ್ಣ, ಬರೀ ನಮ್ಮನೆ ಮಕ್ಕಳು ಹೇಳಿದ್ದೊಂದೇ ಯೋಚಿಸ್ಬಿಟ್ಟೆ. ನೀನು ಹೇಳ್ತಾ ಇರೋದು ಸರಿ ಇದೆ, ಆದರೆ ಏನು ಮಾಡೋದು, ಈಗಿನ ಮಕ್ಕಳಿಗೆ ಇದೆಲ್ಲ ಅರ್ಥ ಆಗಲ್ಲ. ನಾನು ಏನೇ ಮಾಡಕ್ಕೆ ಹೋದರೂ ಅಭಿ ಅವಿಗೆ ಇಷ್ಟ ಆಗದಿರೋ ಹಾಗೆ ಆಗುತ್ತೆ, ಅದು ಯಾಕಂತಾನೆ ಅರ್ಥ ಆಗ್ತಿಲ್ಲ. ನಾನು ಇದನ್ನು ಒಪ್ಕೊಂಡ್ರೆ ಅಭಿ ಅವಿಯಿಂದ ಶಾಶ್ವತವಾಗಿ ದೂರ ಆಗ್ಬಿಡ್ತೀನಿ. ಇದನ್ನು ಒಪ್ಕೊಳ್ಳದೆ ಇದ್ರೆ ತುಳಸಿಯವ್ರಿಗೆ ಮೋಸ ಮಾಡಿದಾಗ ಆಗುತ್ತೆ. ಅಣ್ಣ, ನಂಗೆ ಯಾಕೋ
ಅಭಿಯವಿ ಮನಸ್ಸಿಗೆ ಹರ್ಟ್ ಮಾಡೋದು ಬೇಡ ಅಂತ ಅನಿಸ್ತಾ ಇದೆ. ಅವರ ಆತಂಕನೇ ಬೇರೆ ಇದೆ. ಸಂಧ್ಯಾ ಸಮರ್ಥನ ನಾವು ಫ್ಯಾಮಿಲಿ ಟ್ರೀಲಿ ಸೇರಿಸ್ತಾ ಇದ್ರು, ಫ್ಯಾಮಿಲಿ ಅಂತಲೇ ಅಂದ್ಕೊಂಡಿದ್ದೀವಿ. ಅವ್ರನ್ನ ಹಾಗೆ ಟ್ರೀಟ್ ಮಾಡೋಣ. ಸಂಧ್ಯಾ ಸಮರ್ಥಗೆ ಏನು ಬೇಕೋ ಆ ಸಹಾಯನ ನೀನು ಮಾಡು. ಅಭಿಯವಿ ಏನಾದರೂ ಪ್ರಶ್ನೆ ಮಾಡೋದಕ್ಕೆ ಬಂದರೆ ನಾನೇ ಅವ್ರನ್ನ ತಡಿತೀನಿ. ಇಲ್ಲ ಮಹೇಶ, ನಂಗೆ ಯಾಕೋ ಇದು ಸಮಾಧಾನ ಇಲ್ಲ. ತುಳಸಿಯವರು ಬಾಯ್ಬಿಟ್ಟು ಹೇಳದೇ ಇದ್ದರೂ ಅವ್ರಿಗೆ ಇದರಿಂದ ಖಂಡಿತ ನೋವಾಗುತ್ತೆ. ತುಳಸಿಯವರು ಅಭಿಯವಿನ ತನ್ನ ಸ್ವಂತ ಮಕ್ಕಳು ಅಂತಲೇ ಅಂದ್ಕೊಂಡು ಅವರಿಗೋಸ್ಕರ ಇಷ್ಟೆಲ್ಲ ಮಾಡ್ತಿರುವಾಗ ನಾನು ಸಂಧ್ಯಾ ಸಮರ್ಥನ ದೂರ ಇಡೋದು ಸರಿನಾ? ಅವರು ನನಗೆ ಮಕ್ಕಳೇ ಅಲ್ವ, ನಾನು ಅವ್ರಿಗೋಸ್ಕರ ಅಷ್ಟಾದರೂ ಮಾಡದೇ ಇದ್ರೆ ಸರಿನಾ? ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕನ್ಫ್ಯೂಸ್ ಆಗ್ತಿದೆ ಅಣ್ಣ. ನನಗೆ ಅವ್ರ ಹೆಸರನ್ನ ಸೇರಿಸೋದೇ ಸರಿ ಅನಿಸ್ತಿದೆ. ಹೇಗಾದರೂ ಮಾಡಿ ನನ್ನ ಮಕ್ಕಳನ್ನ ಒಪ್ಪಿಸು ಪ್ಲೀಸ್. ಸರಿ ಅಣ್ಣ, ಇದೇ ನಿನ್ನ ನಿರ್ಧಾರ ಅಂತಾದರೆ ಯಾವುದೇ ಕಾರಣಕ್ಕೂ ನಾನು ಅದ್ರ ವಿರುದ್ಧ ಹೋಗಲ್ಲ. ನಿನ್ನ ಜೊತೆ ನಾನಿರ್ತೀನಿ, ಮಕ್ಕಳ ಜೊತೆ ಮಾತಾಡಿ ಅವರನ್ನು ಒಪ್ಪಿಸೋದಕ್ಕೆ ಟ್ರೈ ಮಾಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.